ಕಳೆದ ದಿನ ಕೆಲವು ದಿನಗಳಿಂದ ಸದ್ದು ಮಾಡುತ್ತಿರುವಂತಹ ಡ್ರಗ್ ವಿಚಾರದಲ್ಲಿ ಈಗ ಮಗದೊಂದು ತಿರುವನ್ನು ನಿಧಾನವಾಗಿ ಪಡಿತಿದೆ ಕೆಲವೊಮ್ಮೆ ಕೆಲವು ವಿಚಾರಗಳನ್ನು ಮುಚ್ಚಿ ಹೋಗ ಮುಚ್ಚಿಡಲು ಪ್ರಯತ್ನ ಪಟ್ಟಷ್ಟು ಜಾಸ್ತಿ ಹೊರಕ್ಕೆ ಬರುತ್ತದೆ ಈಗ ಏನಾಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ ಆದರೆ ಒಂದು ಬಿಗ್ ಟ್ವಿಸ್ಟ್ ಅಂಥದ್ದು ಒಬ್ಬ ನಟಿ ಕರ್ನಾಟಕದ ಕನ್ನಡ ಚಿತ್ರರಂಗದ ನಟಿ ರಾಗಿಣಿ ಅವರಿಗೆ ಸಿ ಬಿ ನೋಟಿಸ್ ಕೊಟ್ಟಿದೆ ಎಂಬ ಮಾಹಿತಿ ಬರ್ತಾ ಇದೆ ನಾಳೆಗೆ ಇದು ಪೊಲೀಸ್ ಇಲಾಖೆಯ ಮೂಲಗಳ ಹೇಳಿಕೆ ಹೌದೋ ಅಲ್ವೋ ನಾಳೆನೇ ಗೊತ್ತಾಗ್ಬೇಕು ನಮಗೆ ಅವ್ರು ಬಂದಾಗ ನಾಳೆ ಹತ್ತು ಗಂಟೆಗೆ ವಿಚಾರಣೆಗೆ ಬನ್ನಿ ಅಂತ ಅವರನ್ನು ಈಗ ಹೇಳಿದ್ದಾರೆ ಅಂತ ಸು ನಮಗೆ ಬಂದಿರೋ ಮಾಹಿತಿ ಅವರ ಆಪ್ತರಾಗಿರುವ ಜಯನಗರ ಆರ್ ಟಿ ಒ ಅಧಿಕಾರಿ ರವಿಶಂಕರ್ ಎಂಬುವರನ್ನ ಸಿ ಸಿ ಬಿ ಅಧಿಕಾರಿಗಳು ಇವತ್ತು ವಶಕ್ಕೆ ಪಡೆದುಕೊಂಡಿದ್ದಾರೆ ಜಯನಗರ ಆರ್ ಟಿ ಒ ಅಧಿಕಾರಿನ ಅವ್ರಿಗೂ ಇವ್ರಿಗೂ ಏನು ಸಂಬಂಧ ರವಿಶಂಕರ್ ನೀಡಿದ ಮಾಹಿತಿ ಮೇರೆಗೆ ಈಗ ರಾಗಿಣಿ ಅವರಿಗೆ ನೋಟಿಸ್ ಹೋಗಿದೆ ಅನ್ನೋ ವಿಚಾರ ಈ ರವಿಶಂಕರ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಯರ ಶಿವಪ್ರಕಾಶನವರ ನಡುವೆ ಹೋಟೆಲ್ ಒಂದರಲ್ಲಿ ಗಲಾಟೆ ಆಗಿತ್ತು ಹಾಗಾಗಿ ನಾನು ಅಶೋಕ್ ನಗರ ಅಪೊಲೀಸ್ ಅದು ಹೋಗಿತ್ತಂತೆ ಡ್ಯಾಶ್ 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 ಕತೆ ಒಟ್ಟಲ್ಲಿ ಒಂದು ಹೆಸರು ಒಂದು ವಿಚಾರಣೆಗೆ ಹಾಜರಾಗುವ ಸಮಯ ಬಂದಿದೆ ಅವರೇ ಏನೋ ಮಾಡಿಬಿಟ್ಟಿದ್ದಾರೋ ಅಥವಾ ಏನೂ ಮಾಡಿಲ್ವೋ ಸುಮ್ಮನೆ ಹೆಸರು ಬಂದಿದೆಯೋ ಅಥವಾ ಸುಮ್ಮನೆ ಬಂದಂಟಿಕೆ ತೊಗೊಂಡು ಬಿಡ್ತಾರೋ ಅಥವಾ ಅವ್ರ ಆಗ್ತಾರೋ ನಾಳೆ ಅಪರಾಧಿಗಳೇ ಆಗ್ಬಿಡ್ತಾರೋ ಗೊತ್ತಿಲ್ಲ ಇದೆಲ್ಲ ಆರಂಭಿಕ ಲಕ್ಷಣಗಳು ಮುಂದೆ ನೋಡೋಣ ಏನಾಗುತ್ತೆ ಅಂತ ಸ್ಟಾರ್ ಗಳು ಮಾತ್ರಕ್ಕೆ ಅದನ್ನ ಗೌಪ್ಯವಾಗಿ ಕರೆಸಿ ವಿಚಾರಣೆ ಮಾಡಬೇಕು ಅಲ್ವಾ ಅಂತ ನಾಟ್ ನೆಸೆಸರಿ ಯಾಕೆ ಅವ್ರ ಮೇಲೆ ಇಳಿದು ಬಂದುಬಿಟ್ಟಿದಾರಾ ನಾನು ಇಳಿದು ಬಂದಿಲ್ಲ ಅವರು ಇಳಿದು ಬಂದಿಲ್ಲ ಯಾರೂ ಇಳಿದು ಬಂದಿಲ್ಲ ಈ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಗಳನ್ನ ಚೀಫ್ ಮಿನಿಸ್ಟರ್ ಗಳನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕಿಲ್ವೇನ್ ಪ್ರೈಮ್ ಮಿನಿಸ್ಟರ್ ಕರ್ಕೊಂಡು ಬಂದು ವಿಚಾರಣೆ ಮಾಡಿಲ್ವಾ ಚೀಫ್ ಮಿನಿಸ್ಟರ್ ಗಳನ್ನ ಜೈಲ್ಗೆ ಹಾಕಿಲ್ವಾ ಹಂಗಾರೆ ತಕ್ಷಣ ಗೌಪ್ಯವಾಗಿ ಮಾಡ್ಬೇಕು ರೂಲ್ ಇದೆಯಾ ಅಲ್ಲ ಯಾವ ಪ್ರೂವ್ ಆಗೋವರೆಗೂ ಅವರ ಎಂದು ಕೂಡಲೇ ಅವರೇನು ಅಪರಾಧಿಗಳಾಗೋಗ್ತಾರ ಈ ಕುರಿತಂತೆ ಒಂದಿಷ್ಟು ಮಾಹಿತಿನ ಮಾಹಿತಿಯನ್ನು ಕ್ವಿಕ್ ಆಗಿ ಪಡೆದ ಬಿಡೋಣಿ ನರಸಿಂಹಮೂರ್ತಿ ಈಗ ಇದಾರಂತೆ ಅವ್ರೇನು ಇವಾಲೆ ಸಿ ಬಿತ್ರ ಹೋಗಿದಾರೈ ನರಸಿಂಹಮೂರ್ತಿ ನಾಳೆ ಹತ್ತು ಗಂಟೆಗೆ ಬರುವ ಆ ನಟಿ ಅವ್ರು ಬರೋದು ನೀವು ರಾತ್ರಿನೇ ಹೋಗ್ಬಿಟ್ರ ಅಲ್ಲಿಗೆ ಸರಿ ಇಲ್ಲ ಸರ್ ಇವತ್ತು ಆ ರಾಗಿಣಿ ಅವರ ಆಪ್ತ ರವಿಶಂಕರ್ ಅಂತೇಳಿ ಅವ್ರನ್ನ ಸಂಜೆ ವೇಳೆಗೆ ಸಿ ಸಿ ಬಿ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ ವಿಚಾರಣೆಯನ್ನ ನಡೆಸ್ತಿದ್ದಾರೆ ಅವರ ಮಾಹಿತಿಯ ಆಧಾರದ ಮೇಲೆ ಇದೀಗ ನಟಿ ರಾಗಿಣಿ ದ್ವಿವೇದಿಗೆ ನೋಟಿಸ್ ಅನ್ನ ಕೊಟ್ಟಿರೋದು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಇನ್ಸ್ಪೆಕ್ಟರ್ ಪುನೀತ್ ಕುಮಾರ್ ಮುಂದೆ ಅವರು ಹಾಜರಾಗಬೇಕು ರವಿಶಂಕರ್ ಇಂದ್ರಜಿತ್ ಲೈಟ್ ಆರ್ಟಿಒ ಅಧಿಕಾರಿ ರವಿಶಂಕರ್ಗು ಚಿತ್ರಾಗಿರುವ ರಾಗಿಣಿಗೂ ಅವರೇನು ಏನದು ಹೆಂಗ್ ತೆಳಕಾ ಇದೆ ಅದು ಏನದು ಈತ ಕೇವಲ ಒ ಅಧಿಕಾರಿ ಅಷ್ಟೇ ಆದರೆ ಒಡನಾಟ ಮಾತ್ರ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಒಡನಾಟ ಇರೋದು ರಾಗಿಣಿ ದ್ವಿವೇದಿಯ ಜೊತೆಗೆ ಈತನಿಗೆ ಒಳ್ಳೆಯ ಸ್ನೇಹ ಸಂಬಂಧವಿದೆ ಹೀಗಾಗಿಯೇ ರಾಗಿಣಿ ದ್ವಿವೇದಿ ಜೊತೆ ಹಲವಾರು ಪಾರ್ಟಿಗಳನ್ನು ಮಾಡಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ಗಳಿರ್ಬೋದು ಸ್ಟಾರ್ ಹೋಟೆಲ್ಗಳಲ್ಲಿ ಸಾಕಷ್ಟು ಪಾರ್ಟಿಗಳನ್ನು ಮಾಡಿದ್ದಾರೆ ಒಂದು ಇಂದ್ರಜಿತ್ ಲಂಕೇಶ್ ಅವರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಇಂತಿಂತವ್ರ ಹೆಸರು ಅಂತ ಹೇಳಿದ್ರು ಒಂದು ಆ ಕೆಲವೊಂದಿಷ್ಟು ಮಂದಿ ಡ್ರಗ್ ಪೆಡ್ಲರ್ಗಳನ್ನು ತಂದು ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಿ ಸಿ ಬಿ ಪೊಲೀಸರಿಗೆ ರವಿಶಂಕರ್ ಹೆಸರನ್ನು ಹೇಳ್ತಾರೆ ರವಿಶಂಕರ್ ಅನ್ನ ಕರೆದು ಇವತ್ತು ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ನಾವು ದೊಡ್ಡ ಮಟ್ಟದ ಡ್ರಗ್ಸ್ಗೆ ಯಾವುದನ್ನು ತೆಗೆದುಕೊಂಡಿಲ್ಲ ಒಂದು ಪಾರ್ಟಿಗಳಲ್ಲಿ ಒಂದು ಐದಾರು ಪಾರ್ಟಿಗಳನ್ನ ನಾವು ರಾಗಿಣಿ ಜೊತೆ ಮಾಡಿದ್ದೀವಿ ಆ ಪಾರ್ಟಿಗಳಲ್ಲಿ ಗಾಂಜಾ ವೀಡ್ಗಳನ್ನು ಹೊಡಿತಿದ್ದೋ ಅನ್ನೋ ನಿಟ್ಟಿನಲ್ಲಿ ರವಿಶಂಕರ್ ಹೇಳಿರೋದು ಅದರ ಆಧಾರದ ಮೇಲೆ ನಟಿ ರಾಗಿಣಿ ದ್ವಿವೇದಿಗೆ ನೋಟಿಸ್ ಅನ್ನ ಕೊಟ್ಟು ನಾಳೆ ಹತ್ತು ಗಂಟೆಗೆ ವಿಚಾರಣೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿರೋದು ಸರ್ ಅಂದ್ರೆ ಈ ಇಡೀ ಗಲಾಟೆ ಸ್ಟಾರ್ಟ್ ಆದ ಮೇಲೆ ಅಧಿಕೃತವಾಗಿ ಚಿತ್ರರಂಗಕ್ಕೆ ಸಂಬಂಧಿಸಿದವರು ತಪ್ಪು ಮಾಡಿದ್ದಾರೆ ಅಂತಲ್ಲ ಯಾವುದೋ ಒಂದು ಗುಮಾನಿಯೋ ಅಥವಾ ಹೆಚ್ಚಿನ ಮಾಹಿತಿಗೋ ಬರ್ತಾ ಇರೋ ಮೊದಲನೇ ಸ್ಟಾರ್ ಇವರು ಹೌದು ಸರ್ ನಟಿಯರ ಪೈಕಿ ನಾಲ್ವರು ನಟಿಯರ ಹೆಸರು ಇದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿತ್ತು ಅದರಲ್ಲಿ ಮೊದಲ ಮೊದಲನೆಯದಾಗಿ ನಟಿ ರಾಗಿಣಿ ದ್ವಿವೇದಿ ಅವರ ಹೆಸರನ್ನ ಇದೀಗ ಪೊಲೀಸರು ತೆಗೆದುಕೊಂಡಿದ್ದಾರೆ ಅವ್ರಿಗೆ ಸಮನ್ಸನ್ನ ಇಶ್ಯೂ ಮಾಡಿದ್ದಾರೆ ಇದಕ್ಕೂ ಮೊದಲೇ ಮತ್ತೊಬ್ಬ ನಟಿಯನ್ನ ಕರೆಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಸಿ ಸಿ ಬಿ ಪೊಲೀಸರು ಆ ಆಕೆ ಕೂಡ ಸ್ಯಾಂಡಲ್ವುಡ್ ನಟಿ ಕನ್ನಡದ ನಟಿ ಮೂರ್ನಾಲ್ಕು ಭಾಷೆಗಳಲ್ಲಿ ಅಭಿನಯವನ್ನ ಕೂಡ ಮಾಡಿದ್ದಾರೆ ಆದ್ರೆ ಆಕೆ ತನ್ನ ಮ್ಯಾನೇಜರ್ನ ಜೊತೆ ನಮ್ಮ ರಾಜ್ಯವನ್ನ ಬಿಟ್ಟು ಹೊರ ರಾಜ್ಯದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಎಲ್ಲೋ ಒಂದ್ ಕಡೆ ಸಿ ಸಿ ಬಿ ಭಯ ಪೊಲೀಸರು ಅರೆಸ್ಟ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಆಕೆ ರಾಜ್ಯವನ್ನ ತೊರೆದು ಹೊರಗೆ ಹೋಗಿದ್ದಾರೆ ರಾಗಿಣಿ ದ್ವಿವೇದಿ ಅವರ ವಿಚಾರಣೆ ಮುಗಿದ ಬಳಿಕ ಆಕೆಯನ್ನ ಪತ್ತೆ ಮಾಡೋ ಕೆಲಸವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಹೇಳ್ತಿರೋದು ಸರ್ ಆಲ್ ರೈಟ್ ನಾಳೆ ಹಾಗಾದ್ರೆ ಏನು ಇಂಪಾರ್ಟೆಂಟ್ ಡೇ ಅವ್ರೇನು ಸ್ಟೇಟ್ಮೆಂಟ್ ಕೊಡ್ತಾರೋ ನೋಡಬೇಕು ಅವ್ರದ್ದು ಏನು ಪಾತ್ರ ಇದೆಯೋ ಇಲ್ವೋ ತಿಳ್ಕೋಬೇಕು ಸರ್ ಈಗ ರಾಜ್ಯದಲ್ಲಿ ಥ್ಯಾಂಕ್ ಯು ನರಸಿಂಹಮೂರ್ತಿ ಎಸ್ ರಾಜ್ಯದಲ್ಲಿ ಇಲ್ಲ ಅಂತ ಅಂದರೆ ಅವ್ರನ್ನ ಆಗಲ್ಲ ಅವ್ರು ಎಲ್ಲಿಗೆ ಹೋದ್ರು ಕರ್ಸ್ಕೋಬೋದು ಅವ್ರು ಓಡೋಗ್ಬಿಟ್ರೆ ಓಡೋಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ರೆ ಓಡೋಕ್ಕಾಗಲ್ಲ ಆಕ್ಚುಲಿ ಇಂತಹ ಸಂದರ್ಭಗಳಲ್ಲಿ ಯಾರ್ಯಾರು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾರೆ ಅವರ ಮೇಲೆ ಅನುಮಾನ ಮತ್ತು ಗುಮಾನಿಗಳು ಹೆಚ್ಚಾಗ್ತಾ ಹೋಗುತ್ತೆ ಏನೋ ಮುಚ್ಚಿಡ್ತಾ ಏನಕ್ಕೆ ಯಾತು ಕೊಡಕ್ತಾ ಇದ್ದಾರೆ ಇವರು ಅಂತ ಹಾಗಾಗಿ ಯಾರನ್ನ ವಿಚಾರಣೆಗೆ ಕರೆದ್ರು ಹೋಗಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾದ್ದು ಧರ್ಮ ಕರ್ತವ್ಯ ಕೊಟ್ಟು ಬರ್ಬೋದು ಕೊಟ್ಟ ಮಾತ್ರಕ್ಕೆ ಅವರ ಅಪರಾಧಿ ಅಂತಾನೋ ಕರೆದ ಮಾತ್ರಕ್ಕೆ ಇವರೇ ಮಾಡಿದ್ದಾರೆ ಎಲ್ಲಾನು ಅಂತಾನೋ ಇವರೇ ಕಿಂಗ್ ಪಿನ್ ಇವರು ಕ್ವೀನು ಇವರು ಕಿಂಗು ಅಂತ ಒಂದು ವೇಳೆ ಸಿ ಸಿ ಬಿ ಇವರು ಇವರೇ ಕ್ವೀನು ಇವರೇ ಕಿಂಗ್ ಅಂತ ಡಿಸೈಡ್ ಮಾಡಿದ್ರು ಅವರೇ ಕಿಂಗ ಅವರೇ ಕ್ವೀನ್ ಡಿಸೈಡ್ ಆಗಬೇಕಾಗಿರೋದು ಕೋರ್ಟ್ಗೆ ನಾಳೆ ಸಾಕ್ಷ್ಯಗಳ ಎಕ್ಸಾಕ್ಟ್ಲಿ ಹಾಗಾಗಿ ವಿಚಾರಣೆಗೆ ಕರೆದ ಕೂಡಲೇ ಅಂತಲ್ಲ ಬಟ್ ವಿಚಾರಣೆಗೆ ಕರೆದಿರುವುದು ಒಂದು ಮಹತ್ವದ ಬೆಳವಣಿಗೆ ಅಷ್ಟು ಮಾತ್ರ ಹೇಳ್ಬಹುದು ಸುಳಿವುಗಳು ಸಿಕ್ಕಿದೆ ಡ್ರಗ್ಸ್ ಆರೋಪದ ಹೊಡೆತಕ್ಕೆ ಸಿಲುಕಿರುವಂತಹ ಸ್ಯಾಂಡಲ್ವುಡ್ ಸದ್ಯ ಶೇಕ್ ಆಗಿದೆ ಒಂದಷ್ಟು ಮಂದಿಯ ಹೆಸರು ಬರ್ತದ ಹಾಗೆ ಅವರನ್ನ ರಕ್ಷಿಸುವಂತಹ ಪ್ರಯತ್ನಗಳು ಶುರುವಾಗಿದೆಯಾ ಅನ್ನುವಂತಹ ಗುಮಾನಿ ಕೂಡ ವ್ಯಕ್ತವಾಗ್ತಾ ಇದೆ ಇವತ್ತು ಫಿಲಂ ಚೇಂಬರ್ನಲ್ಲಿ ಕಾಟಾಚಾರಕ್ಕೆ ಸಭೆಯನ್ನ ಕರೆದ್ರು ಹದಿನೈದು ಸ್ಟಾರ್ಗಳ ವಿವರವನ್ನ ಪಡೆಯೋದರ ಕುತೂಹಲವೂ ಕೂಡ ಅವರು ಯಾರಲ್ಲೂ ಇರಲಿಲ್ಲ ಆದ್ರೆ ಈ ಒಂದು ಆರೋಪವನ್ನ ಮಾಡಿದಂತಹ ಇಂದ್ರಜಿತ್ ವಿರುದ್ಧವೇ ಎಲ್ಲರೂ ಕೂಡ ತಿರುಗಿಬಿದ್ರು ಇಂದ್ರಜಿತ್ ಬಹಿರಂಗವಾಗಿ ಹೇಳಿಕೆ ನೀಡುವ ಮುನ್ನ ಫಿಲಂ ಚೇಂಬರ್ ಗಮನಕ್ಕೆ ತರಬೇಕಿತ್ತು ಅದು ಬಿಟ್ಟು ಹೀಗೆ ಮಾಡಿದ್ದು ಸರಿಯಲ್ಲ ಇಂದ್ರಜಿತ್ ಆರೋಪ ಸಾಬೀತು ಮಾಡದಿದ್ರೆ ಅವರು ಆರೋಪ ಸ್ಥಾನದಲ್ಲಿ ನಿಲ್ತಾರೆ ಆಪಾದನೆ ಮಾಡಿ ಸುಮ್ನೆ ಕೂತ್ರೆ ಆಗಲ್ಲ ಸಾಕ್ಷಿ ಸಮೇತ ಕೊಡಬೇಕು ಅಂತ ಸಾರಾ ಗೋವಿಂದ್ ಅವರು ಆಗ್ರಹಿಸಿದ್ದಾರೆ ಶೂಟಿಂಗ್ ನಲ್ಲಿ ಯಾರ್ಯಾರು ಏನ್ ಮಾಡ್ತಾರೆ ಅಂತ ಹುಡುಕಿ ಕೂರ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಯಾರೋ ಕೆಲವರು ಡ್ರಗ್ ಮಾಫಿಯಾದಲ್ಲಿ ಇರಬಹುದು ಇಡೀ ಗೆ ಗೂಬೆ ಕೂರಿಸೋದು ಸರಿಯಲ್ಲ ಆದರೆ ಫಿಲಂ ಚೇಂಬರ್ ಅಧ್ಯಕ್ಷರು ಜಯರಾಜ್ ಮಾತ್ರ ಮಾತಾಡಿ ಇಂದ್ರಜಿತ್ ಆರೋಪಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಜಾರ್ಕೊಂಡ್ರು ಡ್ರಗ್ಸ್ ಚರ್ಚೆ ಆಗ್ತಾ ಇರೋದೇ ಬೇಸರ ತಂದಿದೆ ಅಂತ ಹೇಳಿದ್ರು ಉಮೇಶ್ ಬಣ್ಕಾರ್ ಮಾತನಾಡಿ ನಾಲ್ಕು ತಿಗಳೇ ಬಿತ್ತು ಅಂತ ಮನೆಗೆ ಬೆಂಕಿ ಹಚ್ಚೋ ಕೆಲಸ ಮಾಡಬಾರದು ಅಂತ ಗರಂ ಇವತ್ತು ಇಂದ್ರಿದ ಲಂಕೇಶ್ ಅವರು ಆಪಾದನೆ ಮಾಡಿದ್ದಾರೆ ಅದು ಪ್ರೂವ್ ಆಗಲಿ ಪಡಿಸ್ತಾ ಹೋದ್ರೆ ಅವರು ಕೂಡ ತಪ್ಪಿತಸ್ಥರಾಗ್ತಾರೆ ಕೋರ್ಟು ಕೂಡ ಚೀಮಾರಿ ಹಾಕಬಹುದು ಅವರಿಗೆ ಅವರು ಜವಾಬ್ದಾರಿ ಇದೆ ನಿಮಗೆ ಮಾಹಿತಿ ಗೊತ್ತಿದೆ ಅಲ್ವಾ ನೀವು ನಮ್ಮ ಸದಸ್ಯರು ನೀವು ಬಂದು ನಮ್ಗೆ ಹೇಳ್ಬೋದಾಗಿತ್ತು ಸಾಬೀತು ಸಾಬೀತಾ ಹೋದ್ರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ದಿನ ಬೆಳಗ್ಗೆ ಎದ್ಬಿಟ್ಟು ಯಾವ ಸ್ಟೂಟಿಂಗ್ ನಡೀತಾ ಗುಡಿಕೊಂಡು ಧರ್ಮ ಯಾರು ಯಾರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಯಾರೋ ತೆವು ಬಂದಂತವ್ರು ತೆವುಗ್ ಬಂದಂತ ಕೆಲವು ಕಲಾವಿದರು ಅವ್ರಿಗೆ ಅವಕಾಶ ಸಿಕ್ಕಿದೆಯೋ ಸಿಕ್ಕಿಲ್ವೋ ಉಂಚಿತರಾಗ ಡ್ರಗ್ಸ್ ಮಾಫಿಯಾ ಬಗ್ಗೆ ಡ್ರಗ್ಸ್ ತಗೊಂತಾರೆ ಅನ್ನೋದ್ರ ಬಗ್ಗೆ ಯಾವುದೇ ನಿರ್ಮಾಪಕರಲ್ಲಿ ನಮ್ಮ ಸದಸ್ಯರು ಕೂಡ ಇದುವರೆಗೂ ನಮಗೆ ಸರ್ ತಪ್ಪಿತ ಪರವಾಗಿ ಮಾತನಾಡಿದ್ರೆ ಬಂದಿರೋ ಕಳಂಕ ತಪ್ಪಕ್ಕೆ ಸಾಧ್ಯನಾ ಫಿಲಂ ಫಸ್ಟ್ ಪಾಯಿಂಟ್ ಫಿಲಂ ಚೇಂಬರ್ ಈ ವಿಷಯಕ್ಕೆ ತಲೆ ಹಾಕ್ತಿರೋದೇ ತಪ್ಪು ಓಕೆ ಅದೇ ತಪ್ಪು ಅಲ್ಲ ಎಲ್ಲ ವಿಷಯವೂ ನಮ್ಮ ಬಿಸ್ನೆಸ್ ಸುಮ್ನಿರಿ ನಿಮ್ಮ ಕೆಲಸ ನೀವು ಮಾಡಿ ಫಿಲಂ ಛೇಂಬರ್ ಸ್ಥಾಪನೆಯಾಗಿರುವುದು ಮತ್ತು ಅದರ ಆಶಯಗಳು ಬಹಳ ಸರಳ ಚಿತ್ರೋದ್ಯಮದ ವಿಚಾರಗಳು ಚಿತ್ರೋದ್ಯಮದಲ್ಲಿ ಉದ್ಭವವಾಗಬಹುದಾದ ಸಮಸ್ಯೆಗಳು ಮತ್ತು ಸಂಕಟಗಳು ಕಲಾವಿದ ಸಮಸ್ಯೆ ಚಿತ್ರೋದ್ಯಮದಲ್ಲಿ ತೊಡಗಿರುವವರಿಗೆ ಆಗುವ ತೊಂದರೆಗಳು ಮತ್ತು ಗಲಾಟೆಗಳು ಅಲ್ಲಲ್ಲಲ್ಲಿ ಬಗೆಹರಿಸ್ಕೊಂಡು ಚೆನ್ನಾಗಿರಬೇಕು ಯಾವುದೋ ಒಂದು ಸಂಭಾವನೆ ವಿಚಾರ ಇರಬಹುದು ಒಂದು ಟೈಟ್ಲ್ ಗಲಾಟೆ ಇರಬಹುದು ಒಂದು ಥಿಯೇಟರ್ ರಿಲೀಸ್ ವಿಚಾರ ಇರಬಹುದು ಏನೋ ಒಂದು ಇರ್ಬೋದು ಎಂಥದೋ ಇರಬಹುದು ಇವೆಲ್ಲ ಆದರೆ ಚಿತ್ರೋದ್ಯಮದಲ್ಲಿ ಇರುವವರು ನೀವೇ ಹೇಳಿದಂಗೆ ಮಾನ್ಯ ಶ್ರೀ ಸಾರಾ ಗೋವಿಂದ್ ಅವರೇ ತ್ಯವಲು ತೀರಿಸಿಕೊಳ್ಳಲು ಬಂದವರು ವೈಯಕ್ತಿಕವಾಗಿ ಮಾಡಿದ್ದಕ್ಕೆ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಚಿತ್ರೋದ್ಯಮದ ವಿಚಾರ ಅಂತ ತಗಲು ಹಾಕಲೂಬಾರ್ದು ಹಾಕಿದ್ರೆ ತಪ್ಪು ಯಾರೇ ಮಾಡಿದ್ರು ಇವ್ರ ಬಳಿ ತಂದಿದ್ರೆ ಏನ್ ಮಾಡಿರ್ತೀವಿ ಇವ್ರ ಇವ್ರ ನೀವು ತಗಲಾಕಬೇಡಿ ಬೇರೆಯವರು ತಗಲಾಕ್ಬೇಕಾಗಿಲ್ಲ ಯಾರೋ ಕೆಲವರು ಮಾಡಿರಬಹುದು ಅನ್ನೋದು ಅವರು ಅಭಿಪ್ರಾಯ ಆದರೆ ಚೇಂಬರ್ದು ಆ ಕೆಲವರು ಮಾಡಿರುವವರು ಯಾರು ಅಥವಾ ಇಲ್ಲ ಎಂಬುದನ್ನು ಸಾಬೀತು ಮಾಡುವಂತಹ ಶಕ್ತಿ ಚೇಂಬರ್ಗಿಲ್ಲ ಚೇಂಬರ್ ಇಸ್ ನಾಟ್ ಎ ಪೊಲೀಸ್ ಸ್ಟೇಷನ್ ದಿಸ್ ಇಸ್ ಎ ಕ್ರಿಮಿನಲ್ ಇಶ್ಯೂ ಹೌದೋ ಅಲ್ಲವೂ ಗೊತ್ತಿಲ್ಲ ಮಾಡಿದಾರೋ ಇಲ್ಲವೋ ಗೊತ್ತಿಲ್ಲ ಯಾರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಇಟ್ಸ್ ಇಲ್ಲಿ ಕ್ರಿಮಿನಲ್ ಇಶ್ಯೂ ಚೇಂಬರ್ ಇಸ್ ನಾಟ್ ಪೊಲೀಸ್ ಸ್ಟೇಷನ್ ಕ್ರಿಮಿನಲ್ ಏನು ಏನು ಮಾಡ್ತಿದ್ರಿ ಮಾಡ್ತಿದ್ರಿ ಚೇಂಬರ್ ಯಾರೋಬ್ಬರು ದೂರ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ಏನು ಮಾಡ್ತಿತ್ತು ನೀವು ನೀವು ಗಂಜ ಸೀಸ್ ವ್ಯಕ್ತಿನ ನಿಮ್ಮ ಪೊಲೀಸ್ ಇದು ನೀವು ನಾಟ್ ರೋಲ್ ರೋಲ್ ಏನು ನೋಡ್ಕೊಳ್ಳಿ ಲಿವ್ ಇಟ್ ಶಿಕ್ಷಕರ್ ಡಿಸಿಷನ್ ಶುಡ್ ಬಿ ಇಡೀ ಚಿತ್ರೋದ್ಯಮವನ್ನು ಇದರಲ್ಲಿ ಸೇರಿಸಬೇಡಿ ಬ್ಲೇಮ್ ಮಾಡಬೇಡಿ ಕಪ್ಪು ಚುಕ್ಕೆಗಳು ಕಪ್ಪು ಕುರಿಗಳು ಎಲ್ಲ ವೃತ್ತಿಯಲ್ಲೂ ಇವೆ ಇನ್ಕ್ಲೂಡಿಂಗ್ ಪತ್ರಿಕೋದ್ಯಮ ಯಾರವರು ಹೆಕ್ಕಿ ತೆಗೆಯುವ ಕೆಲಸವನ್ನ ಬೇಗನೆ ಮಾಡಿ ತನಿಖಾಧಿಕಾರಿಗಳು ಸಾಧ್ಯವಾದಷ್ಟು ಬೇಗ ಈ ಕಳಂಕವನ್ನ ತೆಗೆರಿ ನಮ್ಗಳಿಂದ ನಂಬರ್ ಟು ಮಾನ್ಯ ಶ್ರೀ ಇಂದ್ರಜಿತ್ ಲಂಕೇಶ್ ಅವರು ನಮಗೆ ಬಂದು ಕೊಟ್ಟಿದ್ದರೆ ಸಂತೋಷ ಪಡ್ತಿದ್ವಿ ನಮಗೂ ಮಾಹಿತಿ ಇರ್ತಿತ್ತು ಈಗ ಕೊಟ್ಟಿಲ್ಲ ಅವರು ಕಾನೂನು ಪ್ರಕಾರ ಕೊಟ್ಟಾಗಿದೆ ಈಗ ಲಂಕೇಶ್ ಅವರು ನಮ್ಮ ಉದ್ಯಮಕ್ಕೆ ಒಳ್ಳೆಯದಾಗದೇ ಆದರೆ ಕರೆಕ್ಟಾಗಿ ಮಾಹಿತಿ ಕೊಟ್ಟು ಕ್ಲೋಸ್ ಮಾಡಿಸಿ ಅಥವಾ ಶಿಕ್ಷೆ ಆಗಲಿ ಆಲ್ ಇಸ್ ದ ಲೆವೆಲ್ ಯು ಕ್ಯಾನ್ ಡಿಕ್ಟೇಟ್ ನನ್ನ ಹತ್ರಕ್ಕೆ ಬಂದು ಕೊಡಬೇಕಾಗಿತ್ತು ಅವ್ನು ಯಾವನು ಯಾರೋ ಶೂಟಿಂಗ್ ಇದ್ದಾಗ ನಾನೇನು ಹುಡ್ಕಂಡು ಯಾವನು ಹೇಳಿರೋ ನಿಮ್ಮನ್ನು ಹುಡ್ಕಂಬಂದು ಹಿಡ್ಕೊಂಡು ಕೊಡು ಅಂತ ಯಾವನು ಹೇಳಿದ ಹೀಗೆ ನಿಮ್ಮನ್ನು ಏನು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲರಿಗೂ ಹೇಳಿದಾರಾ ನೀವು ಕೋಲ್ ಹಿಡ್ಕೊಂಡು ಸ್ಮೆಲ್ ಮೀಟರ್ ಸ್ಮೆಲ್ ಮೀಟರ್ ಅಂತ ಏನಾರು ಇದೆಯಾ ವಾಸನೆ ಯಂತ್ರ ಅದನ್ನ ಹಿಡ್ಕಂಡು ಹಿಂಗೆ ಹಿಡ್ಕೊಂಡು ವಾಸನೆ ಬರ್ತಾ ಆಯಿತು ಅಂತ ಹೋಗಿ ಹಿಡ್ಕೊಂಡಿ ಹೇಳಿದ ನಿಮ್ಗೆ ಹಿಡ್ಕೊಂಬನಿ ಅಂತ ಯಾರೂ ಹೇಳಿಲ್ಲ ಡೋಂಟ್ ಮೇಕ್ ಇಟ್ ಎನ್ ಇಶ್ಯೂ ಆಫ್ ಇಂಡಸ್ಟ್ರಿ ವರ್ಸಸ್ ಸಂಬಡಿ ಮಾಡಕ್ಕೆ ಹೋಗಬೇಡಿ ಬಟ್ ಇಂಡಸ್ಟ್ರಿಯನ್ನು ಬೇಗ ಇದರಿಂದ ಪಾರು ಮಾಡಬೇಕು ಇಲ್ಲದ್ರೆ ಇಂಡಸ್ಟ್ರಿಯಲ್ಲಿ ಭಾಳ ಜನಕ್ಕೆ ಇರ್ಸ್ಮುರ್ಸ್ ಆಗೋ ಸಾಧ್ಯತೆ ಇದೆ ಅನಾವಶ್ಯಕವಾಗಿ ಈ ಮಾತುಗಳನ್ನು ಕೇಳಬೇಕಾದ ಅನಿವಾರ್ಯತೆ ಇರುತ್ತೆ ಎಲ್ಲರೂ ಒಂದೇ ತರ ನೋಡಿ ಡ್ಯಾಟ್ ಇಸ್ ಓಕೆ ಅದು ಬಿಟ್ಬಿಟ್ಟಲ್ಲ ಅವ್ರು ಯಾರು ಅವ್ರು ಹೇಳಕ್ಕೆ ಅವ್ರು ಯಾರು ಹೇಳಕ್ಕೆ ಅವನ ಚಿತ್ರದೋದ್ಯಮ ಅವನ ಅವನೇ ಅವನು ಹೇಳಕ್ಕೆ ಹಂಗೆ ಕೇಳಿದ್ರೆ ಹೇಗಾಗುತ್ತೆ ಅವನೇ ಅವನು ಹೇಳಕ್ಕೆ ಓ ವೆರಿ ಗುಡ್ ಹಿಂಗಾಗ್ಬಿಟ್ರೆ ನಿಮ್ಮ ಲೆವೆಲ್ಲು ಆಲೋಚನೆಗಳು ಐ ಕಾಂಟ್ ಹೆಲ್ಪ್ ನಾಳೆ ರಾಜಕಾರಣಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಬೇಕು ಅಂದಾಗ ಎಲ್ಲಾ ರಾಜಕಾರಣಿಗಳು ಸೇರ್ಕೊಂಬಿಟ್ಟು ಅವನೇ ಅವನ್ರಿ ಹೇಳಕ್ಕೆ ಭ್ರಷ್ಟಾಚಾರದ ಬಗ್ಗೆ ಅವನೇನ್ ರಾಜಕಾರಣಿ ರಾಜಕಾರಣಿ ಗೊತ್ತು ರೀ ರಾಜಕಾರಣ ಅವ್ನ ಎಲೆಕ್ಷನ್ ಪೇಸ್ ಮಾಡಿದಾನ ಏನ್ರಿ ಗೊತ್ತು ಅವನೇವನ್ರಿ ಭ್ರಷ್ಟಾಚಾರದ ಮಾತಾಡಕ್ಕೆ ಅಂದ್ರೆ ಮೇಲೆ ಏನಾದ್ರು ಮಾತಾಡ್ತಾರೆ ಡಾಕ್ಟರ್ಗಳೆಲ್ಲ ಒಂದಾಗ್ಬಿಟ್ಟು ಅವನೇ ಡಾಕ್ಟ್ರಾ ಅವನೇ ಮಾತಾಡಕೆ ಮಾತಾಡಕ್ಕೆ ಅಂತಂದ್ರೆ ಆ ಸರ್ಕಾರಿ ಅಧಿಕಾರಿ ಮೇಲೆ ಯಾರು ಮೇಲೆ ಮಾತಾಡಿದಾಗ ಅವನಿಗೆ ಗೌರ್ಮೆಂಟ್ ಆಫೀಸರ್ ಮಾತಾಡಕ್ಕೆ ಅವನೇ ಅವನ್ರಿ ಮಾತಾಡಕ್ಕೆ ಅಂದ್ರೆ ನಾಟ್ ಅಕ್ಸೆಪ್ಟೆಡ್ ಎನಿ ಬಡಿ ಕ್ಯಾನ್ ಟಾಕ್ ಬಟ್ ಅವರೇ ಹೇಳಿದಂಗೆ ಮಾತಾಡಿದವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಅದಕ್ಕೆ ಬೇಕಾದ ಪೂರಕ ಮಾಹಿತಿಗಳನ್ನು ಸಾಕ್ಷ್ಯಗಳನ್ನು ಅವರ ಬಳಿ ಏನಿದೆಯೋ ಅದನ್ನ ತಲುಪಿಸುವ ಕೆಲಸವನ್ನು ಮಾಡಬೇಕು ಬಟ್ ಕಂಪ್ಲೀಟ್ ಆಗಿ ಇದನ್ನ ಪ್ರೂವ್ ಮಾಡಿ ಮಾತಾಡಬಾರ್ದು ಅಂತ ನೀವು ಯಾರು ಮಾತಾಡಬೇಡಿ ಅಂತಾರೆ ನೋ ಯು ಕೆನಾಟ್ ಡಿಬಾರ್ ನಾಳೆ ಇನ್ನೊಬ್ರು ಹೇಳ್ತಾರೆ ನೀವು ಮಾತಾಡಬೇಡಿ ಅಂತಾರೆ ಯಾರೇನು ಮಾಡ್ತೀರಿ ಹಂಗೆಲ್ಲ ಆಗಲ್ಲ ಅದು ದೀಸ್ ಆರ್ ಆಲ್ ಡೋಂಟ್ ಎಕ್ಸ್ಟೆಂಡ್ ಇಟ್ ಇಂಡಸ್ಟ್ರಿ ಇಂಡಸ್ಟ್ರಿ ಏನು ಕಷ್ಟದಲ್ಲಿರುತ್ತೆ ಏನು ಇಲ್ಲ ಎಲ್ಲರಿಗೂ ಗೊತ್ತಿರೋಂಥದ್ದು ಇದರ ಇಂಡಸ್ಟ್ರಿಯ ಎಂಟೈರ್ ಇಂಡಸ್ಟ್ರಿ ಕತೆ ಅಂತ ಹೇಳಲಿಕ್ಕೂ ಆಗಲ್ಲ ಯಾರೂ ಇಲ್ಲವೇ ಇಲ್ಲ ಅಂತ ಈಗಲೇ ಸರ್ಟಿಫಿಕೇಟ್ ಕೊಡೋಕ್ಕೂ ಆಗಲ್ಲ ಕಾಲ ಬರ್ಬೋದು ಅದಕ್ಕೆ ಕಾಯಬೇಕು ಹೀಗೆ ಮಾಡೋದು ಅಂದರೆ ಮನವಿ ಏನಿರಬೇಕು ಇದು ಇವತ್ತು ಅಂದರೆ ಆಗಿ ಇದಾಗಬೇಕು ಹೇಳಿ ಕೂಡುದು ಎಂಟೈರ್ ಇಂಡಸ್ಟ್ರಿ ವಿಲ್ ಬಿ ಬ್ಲೇಮ್ಡ್ ಹಂಗಂದ್ಬಿಟ್ಟು ಎಂಟೈರ್ ಅಂತ ಇದಂತೆ ಕುರಿಗಳಿದ್ರೆ ಬಿಟ್ಬಿಡ್ತೀನಿ ಅವ್ರನ್ನ ಏನೋ ನಾಲ್ಕು ತೆಗಣೆ ಬಿದ್ದರೆ ಅದನ್ನು ಮನೆಗೆ ಬೆಂಕಿ ಅಂತ ಯಾವನ್ರೂ ಹೇಳ್ಕೊಟ್ಟವ್ ನಿಮಗೆ ಈ ಕಂಪ್ಯಾರಿಸನ್ ಅನ್ನೆಲ್ಲ ಯಾವನ್ರಿ ಹೇಳ್ಕೊಟ್ಟವ್ ಈ ಕಂಪರಿಸನ ನಾಲ್ಕು ಮರ್ಡ್ರ್ ಆಗ್ಬಿಡ್ತು ಇದಾಗ್ಬಿಡ್ತು ಪೊಲಿಟಿಷನ್ ಬೇಡ ಏನು ಲೆಕ್ಕಾಚಾರ ನಿಮ್ಮದು ಅಂದರೆ ಯು ವಾಂಟ್ ಟು ಹ್ಯಾವ್ ತಿಗಣೆಗಳನ್ನ ತಿಗಣೆಗಳು ಇರಬೇಕಾ ನಿಮ್ಮ ಮನೆಯಲ್ಲಿ ಉಮೇಶ್ ಬಣಕರ್ ಬಿಡ್ಗಳಿ ನಿಮ್ಮ ಮನೆಯೊಳಗೆ ತಿಗಣೆ ನಾ ಯಾವನು ಬಡಾಂದವನು ದಟ್ ಇಸ್ ನಾಟ್ ಫೇರ್ ಪ್ರಶ್ನೆನೇ ಮಾಡಬಾರ್ದು ನಾಟ್ ಫೇರ್ ಅನ್ಕ್ವಶನಬಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಇದೊಂದು ಡೇಂಜರ್ ಇದೆ ಇಂಡಸ್ಟ್ರಿಗೆ ಬ್ಲ್ಯಾಕ್ ಆಗೋ ಅಂಥದ್ದು ಪ್ರೂನೇ ಆಗಲಿಲ್ಲ ಅಂತಂದ್ರೆ ಏನೋ ಇದೆ ಅದರದ್ದು ಸಂಕಷ್ಟ ಅವರು ಅನುಭವಿಸ್ತಾರೆ ಆರೋಪ ಮಾಡಿರೋರು ಅನುಭವಿಸ್ಬೇಕು ಅದು ಕಾನೂನು ಇಲ್ವೇ ನ್ಯಾಯಾಲಯ ಇಲ್ವೇ ಮತ್ತೆ ಇಂಡಿವಿಜುವಲ್ಗಳ ಕೆಲಸನ ಡಿಫೆಂಡ್ ಮಾಡೋ ಕೆಲಸಕ್ಕೆ ಹೋಗಬೇಡಿ ಇದು ಚಿತ್ರೋದ್ಯಮದ ಮಾಡ್ತಾ ಇರೋದು ಕಸಬಲ್ಲೂ ಮಾಡಿದ್ದಾರೆ ಯಾವನ ಗಾಂಜಾ ಹೊಡೆದಿದ್ರೆ ಸಾರಾ ಗೋವಿಂದ್ ಅವರೇ ನಿಮ್ ಚೇಂಬರ್ ಕೆಲಸ ಅವನು ಡಿಪೆಂಡ್ ಮಾಡ್ಕೊಳ್ಳಕ್ಕೆ ಅವನೇನೋ ಹೀರೋ ಸಂಭಾವನೆ ಮುಂದೆ ಬಂದ್ರೆ ಕರೆಕ್ಟ್ ಅಪ್ಪ ಅಣ್ಣ ನೋಡೋಣ ಥಿಯೇಟರ್ ಗಳನ್ನೆಲ್ಲ ಮುಂಚೆ ಯಾವ್ದೋ ಒಂದು ದೊಡ್ಡ ಯಾವ್ದು ಬೇರೆ ಹಿಂದಿ ಫಿಲಮ್ ಇಂತ ಥಿಯೇಟರ್ ಬಾಗ್ಲಾಕ್ಟ್ರು ನೀವು ಹೋಗಿ ಬರತ್ ಸರಿ ದಟ್ಸ್ ದ ಪರ್ಫೆಕ್ಟ್ ವೇ ಕರೆಕ್ಟ್ ಅದು ಅಲ್ವೇ ಅದ್ ಬಿಟ್ಬಿಡುಗೆ ಅವ್ನ್ ಗಾಂಜಾ ಬಂದಿ ಅಂತ ನಿಮಗೆ ಸುಮ್ನೆ ತೆಗೆದು ಬಿಡ್ಲಿ ಬಟ್ ಬೇಗ ತೆಗೀರಿ ಅಂತ ಹೇಳಿ ಯಾರೋ ಯಾರೋ ಸೈಡ್ ಅದು ಹೊಸ ಇಲೀನೋ ಆನೇನೋ ಚಿತ್ರೋದ್ಯಮದಲ್ಲಿ ಯಾರೋ ಒಬ್ರು ಯಾವ ಸೈಡ್ ಆಕ್ಟ್ರೆಸ್ ಅಂತ ಹೇಳಿ ಹೇಳೋದ್ಯಮದವ್ರು ಅಲ್ಲ ಅಂತೀರಾ ಸ್ಟಾರ್ ಅದನ್ನ ಅಪ್ಲೈ ಪ್ರೆಷರ್ ಒತ್ತಡ ಹಾಕಿ ಉದ್ಯಮದಿಂದ ಇಟ್ ಈಸ್ ಬುಟ್ಟಿನಲ್ಲಿ ಒಂದು ಕೆಟ್ಟ ಹಣ್ಣು ಬಿಟ್ಟರೆ ಉಳಿದ ಹಣ್ಣುಗಳು ಹಾಳಾಗುತ್ತೆ ಅನ್ನೋ ಪರಿಜ್ಞಾನ ಬೇಡವೆ ನಮಗೆ ಆಲ್ ರೈಟ್ ಇನ್ನು ಹಿಂದಿನ ಫಿಲ್ಮ್ ಚೇಬರ್ ಸಭೆಯಲ್ಲಿ ಅವ್ರ ಏನಾದ್ರ ಜೊತೆಗೆ ಚರ್ಚೆ ಮಾಡಿದಾರಂತೆ ಸದಸ್ಯತ್ವ ಕಿತ್ತಬಿಡೋದು ಮಾಡ್ಬಿಡೋದು ಅಂತೆಲ್ಲ ತೀರ್ಮಾನ ಬೇಡ ಅಂತ ಮಾಡ್ಕೊಂಡಿದಾರಂತೆ ಆದ್ರೆ ಇದಕ್ಕೆ ಇಂದ್ರಜಿತ್ ಅವರು ರಿಯಾಕ್ಟ್ ಮಾಡಿದ್ರು ಡೋಂಟ್ ಚಿತ್ರರಂಗದ ಒಳಿತಿಗಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಹೀಗಾಗಿ ನನ್ನ ಕೆಲಸಕ್ಕೆ ಸಹಕಾರ ಕೊಡಿ ಇಲ್ದಿದ್ರೆ ಸುಮ್ನೆ ಇರಿ ಅಂತ ಹೇಳಿದ್ದಾರೆ ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸೂಕ್ತ ದಾಖಲೆಗಳನ್ನ ಒದಗಿಸೋದಕ್ಕೆ ವಿಚಾರಣೆಗಾಗಿ ಅವರು ಹಾಜರಾಗಬೇಕು ಪಾಯಿಂಟ್ ನಂಬರ್ ಒನ್ ಅವ್ರ ದಾಖಲೆಗೆ ಸಾಕ್ಷಿ ಕೊಡು ಅಂತ ಹೇಳಿದ್ದಾರೆ ಅವ್ರು ಮಾಡಿರುವ ಆರೋಪಕ್ಕೆ ಸೀಮಿತವಾಗಿ ಅವರು ಸಾಕ್ಷಿನೂ ಕೊಡಬಹುದು ಕೊಡದೇನೂ ಇರಬಹುದು ದಾಖಲೆ ಕೊಡಬಹುದು ಕೊಡದೇನೂ ಇರಬಹುದು ಅಥವಾ ಕೊಟ್ಟಿದ್ದು ಪೊಲೀಸ್ನವರಿಗೆ ಸಾಕಾಗದೇನೂ ಇರಬಹುದು ಸರಿ ಆ ಮೂಲಕ ಆರೋಪಿಗಳನ್ನು ಹಿಡ್ಕೊಂಬರಕ್ಕೆ ಆಗದೇನೂ ಇರಬಹುದು ಬೇಕಾರೆ ದೇರ್ ಅಲ್ಲಿಗೆ ಈ ಇಶ್ಯೂ ಎಂಡ್ ಆಗಕೂಡ್ದು ಇದು ಇಂದ್ರಜಿತ್ ಪ್ರಾರಂಭವಾಗಿ ಇಂದ್ರಜಿತ್ ಇಂದ ಎಂಡ್ ಆಗಕ್ಕೆ ಏನ್ ಈ ಇಶ್ಯೂನ ಎಲ್ಲರೂ ಅಲ್ಲ ಹೂ ಈಸ್ ಇ ಈಸ್ ಓನ್ಲಿ ಎ ಪ್ಲೇಯರ್ ಇನ್ ದ ಗೇಮ್ ಪ್ಲೇಯರ್ ಇನ್ ದ ಗೇಮ್ ಅಷ್ಟೇ ಲಾರ್ಜರ್ ಗೇಮ್ ಅಲ್ಲಿ ದೊಡ್ಡ ಆಟದಲ್ಲಿ ನೀವು ಅದೊಂದು ಪೊಲೀಸ್ನವರು ಇಂದ್ರಜಿತ್ ಮೇಲೆ ಡಿಪೆಂಡ್ ಆಗಿ ಸಾಕ್ಷ್ಯಗಳನ್ನು ತಗೋತೀವಿ ಅಂತಾನೋ ಅವರು ಕೊಟ್ಟ ಸಾಕ್ಷ್ಯದ ಮೇಲೆ ಕೇಸು ಕ್ಲೋಸ್ ಆ ಓಪನ್ ಅಂತ ಇಟ್ಕೊತೀವಿ ಅಂತಾನೋ ಯಾರು ಬಂದ ಹೇಳಿ ಹೇಳಿಬಿಟ್ರೆ ಅದಕ್ಕಿಂತ ಶುದ್ಧ ಪಿಟಿ ಪಿಟಿ ಜೋಕಿನ್ ಒಂದಿಲ್ಲ ಗೆಟ್ ವಾಟ್ ಈಸ್ ಹ್ಯಾಪನಿಂಗ್ ಆನ್ ಎನ್ ಸಿ ಬಿ ಸೈಡ್ ಬಾಂಬೆನಲ್ಲಿ ಯಾವುದನ್ನು ರಾಜ್ಯ ಸರ್ಕಾರಗಳು ಹೆಕ್ಕಿ ತೆಗೆಯುವುದರಲ್ಲಿ ವಿಫಲರಾಗ್ತಾ ಇದ್ದೀರೋ ಅದನ್ನು ಎನ್ ಸಿಬಿಯಿಂದ ಹೊರಗೆ ತೆಗಿತಾ ಇದ್ದಾರಲ್ಲಿ ಹ್ಯಾಕ್ ಬರ್ತಾ ಇದೆ ಅಲ್ಲಿಂದ ಹೇಗೆ ಅಲ್ಲಿ ವಾಟ್ಸಪ್ ಚಾಟ್ಗಳು ಹೊರಗೆ ಬರ್ತಾ ಇದೆ ಹೇಗೆ ಡ್ರಗ್ಸನ್ನ ಮಾರಾಟ ಮಾಡ್ತಿರೋ ಡಿಸ್ಕಷನ್ಗಳು ಹೊರಗೆ ಬರ್ತಾ ಇದೆ ಅಲ್ಲಿ ಹೇಗೆ ಟೆಲಿಫೋನ್ ಕಾಲ್ಗಳು ಹೊರಗೆ ಬರ್ತಾ ಇದೆ ಅಲ್ಲಿ ಇಲ್ಲೇನು ಕಳೆ ಕಾಪಿಜಾ ತಿಂತ ಇದ್ದೀವ ನಾವು ಇದಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಇದಾರೋ ಇಲ್ವೋ ಅನ್ನೋದನ್ನ ನಾವು ತಿಳ್ಕೊಬೇಕೋ ಬೇಡವೋ ಇಲ್ದಿದ್ರೆ ಬಿಡಿ ಗುಡ್ ಅಲ್ಲ ಡ್ಯಾಂಗ್ ಗುಡ್ ಅದಕ್ಕಿಂತ ಬೇಕಾ ಪ್ರೂಫ್ ಸಂತೋಷ ಹಂಗಾಗಲ್ಲ ಇಂದ್ರಜಿತ್ ಬಂದು ಇಂದ್ರಜಿತ್ ಕೊಟ್ಟರೆ ಸರಿ ಕೊಡ್ತಿದ್ರೆ ಸರಿ ಏನ್ ಪೋಸ್ಟ್ ಆಫೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎತ್ತಿರೋದು ಸೆಕೆಂಡ್ ಫಸ್ಟ್ ಎತ್ತಿದ ಯಾರು ಎನ್ ಸಿ ಬಿ ಎನ್ ಸಿ ಬಿ ಎತ್ತಿರೋದು ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಎನ್ ಸಿ ಬಿ ಜೊತೆ ಮಾತಾಡಿ ನೀವು ಕೊಟ್ಟಿದ್ದ ಪತ್ರಿಕಾ ಹೇಳಿಕೆ ಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದ್ದಿದ್ದು ನಮಗೂ ಒಂದಷ್ಟು ಮಾಹಿತಿ ಕೊಡಿ ನಾವು ಬಗ್ಬಿಡಿತೀವಿ ಈಗ ಅಂತ

ಅವ್ರನ್ನ ಯಾರಿಗೂ ಚಿತ್ರೋದ್ಯಮಿ ಅಂತ ಕರಿಬೇಡಿ ಯಾಕೆಂತ ಹೇಳಿದ್ರೆ ಅವರು ಒಂದು ಚಿತ್ರ ಮಾಡಿಲ್ಲ ಒಂದು ಹಂಚಿಕೆ ಮಾಡಿಲ್ಲ ಒಂದು ಪ್ರದರ್ಶನ ಮಾಡಿಲ್ಲ ಯಾವುದೇ ಹಂತದಲ್ಲೂ ಕೂಡ ಚಿತ್ರೋದ್ಯಮದಲ್ಲಿ ಅವರು ತೊಡಗಿಸ್ಕೊಂಡಿಲ್ಲ ಇಲ್ಲ ನಾವು ಅದನ್ನ ಸಾಲ ನಾವು ಒಪ್ಪಳದಿಲ್ಲ ಪ್ರತಿ ಸಲ ನಾನು ಯಾವ್ದಾದ್ರು ಒಂದು ವಿಷಲ್ ಬ್ಲೋವರ್ ಕೆಲಸ ಮಾಡಿದಾಗ ಈ ಫಿಲಂ ಚೇಂಬರ್ ಅವರು ನನ್ನ ಐಡೆಂಟಿಟಿ ಬಗ್ಗೆ ಕೇಳ್ತಾರೆ ಪ್ರಶಾಂತ್ ಸಂಬರ್ಗಿಗೂ ಇಂಡಸ್ಟ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಉತ್ತರವಾಗಿ ನಾಳೆ ನನ್ನ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ ಫಿಲಂ ಚೇಂಬರ್ ಅವರ ಕರ್ಮಕಾಂಡ ಫಿಲಂ ಚೇಂಬರ್ ಅವರ ಎಲೆಕ್ಷನ್ ಪ್ರೋಸೆಸ್ ಸ್ಯಾಂಡಲ್ವುಡ್ ಇರತಕ್ಕಂಥ ಡ್ರಗ್ ಮಾಫಿಯಾ ಬಗ್ಗೆ ಎಕ್ಸ್ಪೋಸ್ ಮಾಡುವ ಒಂದು ಕಾರ್ಯ ಕಾರ್ಯಕ್ರಮ ಇದೆ ಬಟ್ ನಾನು ಏನಂತಂದ್ರೆ ಇಡೀ ಇಂಡಸ್ಟ್ರಿಯ ಒಂದು ಹಿತಾಶಕ್ತಿಗೋಸ್ಕರ ಇರೋದು ಕೆಲವೇ ಕೆಲವರಿಂದ ಹಾಳಾಗ್ತಾ ಇರೋದು ಇಂಡಸ್ಟ್ರಿಯಲ್ಲಿ ನಾಳೆ ನಮಗೆ ಹೋಗ್ಬೇಕು ಮತ್ತೆಂಟ್ ಕಮಿಷನರ್ ಮೀಟ್ ಮಾಡ್ಬೇಕು ಮೀಟ್ ಮಾಡಿದ್ರೆ ಸರ್ ಇದು ಸೆಕೆಂಡ್ ಲಿಸ್ಟ್ ರೆಡಿ ಆಗ್ತಾ ಇದೆ ಅಂದ್ರೆ ಸೆಕೆಂಡ್ ಲಿಸ್ಟ್ ಅದ್ರ ರೊಟ್ಟಿಗೆ ಹೋಗ್ತೀರಾ ನಾಳೆ ಇಲ್ಲ ಅಂದ್ರೆ ಹೆಂಗೆ ಸರ್ ಇಲ್ಲ ಅದೇನು ಕೇಳ್ತಾರೋ ಅದಕ್ಕೆ ನಾನು ಅವ್ರಿಗೊಂದು ಸೆಕೆಂಡ್ ಲಿಸ್ಟ್ ಇಪ್ಪತ್ತಾರನೇ ಲಿಸ್ಟ್ ಯಾವ್ದೋ ಒಂದು ಲಿಸ್ಟ್ ಲ್ಯಾಪ್ಟಾಫ್ ಅಥವಾ ಗೋಣಿ ಚಿಲ್ದ್ರನ್ ತಗೊಂಡೋಗ್ತಿರೋ ದಾಖಲೆ ನಾವು ಎಲ್ಲ ಅಲ್ಟಿಮೇಟ್ಲಿ ಪ್ರೂವ್ ಆಗಬೇಕು ಎಲ್ಲ ಪ್ರೂವ್ ಆಗಬೇಕು ಇಂಡಸ್ಟ್ರಿ ವಿರುದ್ಧ ಅಥವಾ ಇಂಡಸ್ಟ್ರಿಲ್ ಆಗಿದ್ದನ್ನು ಮಾತಾಡಬಾರ್ದು ಅನ್ನೋದು ಎಲ್ಲೋ ರೂಲ್ ಇಲ್ಲ ಯಾರು ಬೇಕಾದ್ರು ಮಾತಾಡಿ ಒಂದು ವೇಳೆ ಸಾರಾ ಗೋವಿಂದವ್ರಿಗೆ ಅನ್ನಿಸ್ತಂಗೆ ಯಾರೋ ಪ್ರಶಾಂತ ಸಂಪರ್ಕ ಏನೋ ನಿಮ್ಗೆ ಅವ್ರನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಇಲ್ಲ ಅನ್ನೋದಾದರೆ ನೀವು ಯಾಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ ಹೋಗ್ತೀರಿ ನೀವು ಪ್ರತಿಕ್ರಿಯೆ ಕೊಡ್ತಿರೋದ್ರಿಂದ ನೋಡಿ ನಾನೇನಕೋಬೇಕು ಅವ್ರು ಇಂಪಾರ್ಟೆಂಟ್ ಅಂತ ನಾನು ಅನ್ಕೋಬೇಕಾ ಈಗ ನಾನೇನು ಅನ್ಕೋಬೇಕಂದರೆ ನಾನೇನು ಅನ್ಕೊಳ್ಳಿ ಚಿತ್ರೋದ್ಯಮದಲ್ಲಿ ಇಲ್ಲ ಅವರು ಹುಳು ಅವರು ಅವರು ವೇಸ್ಟ್ ಬಾಡಿ ವೇಸ್ಟ್ ಬಾಡಿಗೆ ಯಾಕ್ರೆ ಯಾಕೆ ಮಾಡ್ತೀರಿ ನೀವು ಕೂತ್ಕೊಂಡಂಗಾರೆ ನಿಮ್ಗೆ ಅವ್ರ ಇಂಪಾರ್ಟೆಂಟ್ ನೀವ್ ಏನಂಗಾರೆ ನೀವು ಯಾಕೆ ರಿಯಾಕ್ಟ್ ಮಾಡಬೇಕು ಅದಕ್ಕೆ ಅವ್ರು ಇಂಪಾರ್ಟೆನ್ಸ್ ನೀವು ಸುಮ್ಮನೆ ಇರೀ ನಿಮಗೆ ಸಂಬಂಧವಿಲ್ಲದೆ ಇಂದ್ರಜಿತ್ ಲಂಕೇಶ್ ದೋಕೆ ನಮ್ಮ ಸದಸ್ಯರು ನಮಗೂ ಒಂದು ಬಂದು ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ ಹೇಳಿದ್ರೆ ಏನಾಗ್ತಿತ್ತು ಬಿಡ್ತಿತ್ತು ಬೇರೆ ಬಟ್ ಇಟ್ಸ್ ಫೇರ್ ಸಂಬರ್ಗಿ ನೀವು ಯಾಕೆ ರೆಸ್ಪಾಂಡ್ ಮಾಡ್ತೀರಿ ರಾಜಕಾರಣಿಗಳು ಇರ್ತಾರೆ ಅವ್ರಿಗೊಂದು ತೆವಲಿರುತ್ತೆ ದೊಡ್ಡ ರಾಜಕಾರಣಿ ಬೈದ್ ಬಿಡೋದು ಕೂತ್ಕೊಂಡು ಆ ಮೂಲಕ ಅವ್ರು ಏನ್ಕತ್ತಾರೆ ಈ ಕೆಳಗಡೆ ಲೋ ಅಂದ್ರೆ ಇನ್ನು ಬೆಳೀದೆ ಇರೋ ಒಬ್ಬ ರಾಜಕಾರಣಿ ಏನು ಅನ್ಕೊಂಬಿಡ್ತಾರೆ ಅಂತಂದರೆ ಅವ್ರನ್ನ ಬೈದು ಹೊರಕ್ಕೆ ಬಂದ ತಕ್ಷಣ ಕಲರ್ ಹಿಂಗೆ ಅನ್ಕಂಡು ನನ್ನ ಲೆವೆಲ್ಲಿಗೆ ಈಗ ಅದು ಅಂತ ಅನ್ಕೋತಾರೆ ಹೆಂಗಾಗತ್ತೆ ಸೂರ್ಯನ ನೋಡ್ಬಿಟ್ಟು ನಾನು ನಿನ್ನ ಸಮಾನ ಅನ್ಕಂಡ್ರೆ ಆಗತ್ತೆ ಹಂಗಾಗಲ್ವಲ್ಲ ನೀವು ಯಾಕಪ್ಪ ಗಮನ ಕೊಡ್ತೀರಿ ಅದಕ್ಕೆ ಸಾಕ್ಷ ಇದ್ರೆ ಯಾರಿಗೆ ರೆಸ್ಪಾಂಡ್ ಮಾಡಬೇಕೋ ಅವ್ರಿಗೆ ಮಾಡಿ ಎಲ್ಲಿ ರೆಸ್ಪಾಂಡ್ ಮಾಡಬೇಕೋ ಅಲ್ಲಿ ಮಾಡಿ ಏನು ರೆಸ್ಪಾಂಡ್ ಮಾಡಬೇಕೋ ಅದು ಮಾಡಿ ಯಾರು ಬೇಡ ಅಂದಿರೋರು ಗೋ ಟು ಪೊಲೀಸ್ ಕಮಿಷನರ್ ದಿ ಚೇಂಬರ್ ಪೊಲೀಸ್ ಕಮಿಷನರ್ ಸರ್ ಇದು ನಡೀತಾ ಇರೋದು ನಮ್ಮ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ತರ್ತಾ ಇದೆ ನಮಗೆ ಸ್ಪಷ್ಟವಾದ ಮಾಹಿತಿ ನಮಗೂ ಕೊಡಿ ನಮ್ಮ ಇಂಡಸ್ಟ್ರಿ ನಾವು ಕಾಪಾಡ್ಕೋಬೇಕು ಮರ್ಯಾದೆನಾ ಬೇಗ 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 ಮಾಡಿ ಮುಗಿಸ್ಬೇಕು ಇಲ್ಲಿದ್ರೆ ಕಷ್ಟ ಆಗತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ ಕಂಡು ಕಂಡು ಜನ ರೋಡಲ್ಲಿ ಕೇಳಕ್ಕೆ ನಾವೇನ್ ಮಾಡೋಣ ಮಾತಾಡೋ ಮತ್ತೆ ಆಡ್ಬಾರ್ದು ಹಂಗೆಲ್ಲ ಆಗಲ್ಲ ಹಂಗೆ ಮಾಡಿದಾಗ ಅವರು ರಕ್ಷಣೆ ಮಾಡಕ್ ನಿಂತಿದ್ದಾರೆ ಅನ್ನಿಸ್ದೆ ಇನ್ನೇನಾಗತ್ತೆ ಮುಂಬೈ ಪೊಲೀಸ್ನವ್ರು ಮಾಡಿ ತಪ್ಪನೆ ನೀವು ಚಾಂಬರ್ನವ್ರು ಮಾಡ್ತಾ ಇದ್ದೀರಿ ಮುಂಬೈ ಪೊಲೀಸ್ನವ್ರು ಮಾಡ್ಕೊಂಡಿದ್ದು ಮಹಾ ತಪ್ಪು ಘನಗೋರ ತಪ್ಪನೆ ನೀವು ಮಾಡ್ಕೋತಾ ಇದ್ದೀರಿ ಕಸ ಹೊಡೆದು ಕಾರ್ಪೆಟ್ ಒಳಗೆ ಹಾಕಕ್ಕೆ ಹೋದ್ರು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಬಂದು ಅಮುರ್ಕಮುರ್ತು ಎಲ್ಲಾನು ಬಂದು ಆಚೆಗೆ ಒಂದೇ ಸರಿಗೆ ಡೋಂಟ್ ಡೋಂಟ್ ಟ್ರೈ ಲಿವ್ ಇಟ್ ಯಾರದರ ಜವಾಬ್ದಾರರು ಅವ್ರು ಆ ಕೆಲಸ ಮಾಡಲಿ ದಟ್ಸ್ ಆಲ್ ಇನ್ನು ವ್ಯಕ್ತಪಡಿಸಿದ್ದಾರೆ ಚಿರು ಬಗ್ಗೆ ಮಾತನಾಡಬಾರ್ದಿತ್ತು ಪಾಪ ಆ ಹೆಣ್ಮಗಳು ಮೇಘನಾ ಕಣ್ಣೀರನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ ಭಾವುಕರಾಗ್ತಿವಿ ಸೊ ಇಂಥ ಸಂದರ್ಭದಲ್ಲಿ ಇವೆಲ್ಲ ಸರಿಯಲ್ಲ ಆದ್ರೆ ಗಾಂಧಿನಗರವನ್ನ ಗಾಂಜಾ ನಗರ ಅಂತ ಹೇಳಿದ್ದಾರೆ ಎಲ್ಲಿದೆ ಹಾಗೆ ತೋರಿಸಿ ನೋಡೋಣ ಅಂತ ಕೇಳಿದ್ದಾರೆ ಗೊತ್ತಿಲ್ಲ ಗಾಂಧಿನಗರ ಗಾಂಜಾನಗರ ಆಗಿದೆ ಅಂತ ನಮ್ಮ ತಾಯಿ ಸತ್ಯವಾದ ಗಾಂಜಾ ನಗರ ಆಗಿಲ್ಲ ಕೆಲಸವಿಲ್ಲದ ಕೈಗಳು ಕೈ ಕಟ್ಟಿ ನಿಂತಿದ್ದಾವೆ ಬೇಗ ಚಿತ್ರೀ ಸತ್ತೋರ ವಿಷಯ ತೆಗೆದುಕೊಂಡಿದ್ದು ಬಹಳ ನೋವಾಯ್ತು ನನಗೆ ಗಾಂಧಿನಗರ ಗಾಂಜಾ ನಗರ ಆಗೋಗಿದೆ ಅಂತಾನು ಅಥವಾ ಎಲ್ಲೋ ಒಂದ್ ಕಡೆ ಯಾವ್ದೋ ಎರಡು ಕೆಟ್ಟ ನಡೆದಾಗ ಒಂದು ಎರಡು ಇದು ಸರಗಳ್ರೆ ಕ್ಯಾಪಿಟಲ್ ಅಂತಾನು ಹಂಗೆ ಹೇಳಕ್ ಆಗಲ್ಲ ಅಕ್ರೀಡ್ ದಟ್ಸ್ ನಾಟ್ ಅ ಫೇರ್ ಕಾಮೆಂಟ್ ಯಾರು ಗಾಂಧಿನರ ಗಾಂಜಾನಗರ ಅಂತ ಅದ ಹೆಂಗಾಗ್ಬಿಡತ್ತೆ

ವೆಲ್ ಅಕ್ಸೆಪ್ಟೆಡ್ ನನ್ನ ಪ್ರಕಾರದಲ್ಲಿ ಎಲ್ಲ ವಾಪಸ್ ತಗೋತೀನಿ ಬಿಟ್ಟಿದಾರೋ ತಪ್ಪಾಗಿದೆ ತಪ್ಪು ತಪ್ಪೇ ಅನುಮಾನ ಇಲ್ಲ ಅದರಲ್ಲಿ ವೆಲ್ ಅಕ್ಸೆಪ್ಟೆಡ್ ಈಗ ಪಾಯಿಂಟ್ ಈಸ್ ಅದಾದ್ಮೇಲೆ ಮುಂದಕ್ಕೆ ಹೋಗಿ ಎಲ್ಲರೂ ಬ್ಯಾಕ್ ಹೋಗ್ಬೇಡಿ ವಾಪಸ್ ಬ್ಯಾಕ್ ಹೋದರೆ ಚಿತ್ರರಂಗವನ್ನು ಉಳಿಸ್ತೀವಿ ಅಂತ ಅನ್ಕೊಂಡು ಆಡ್ತಿರೋ ನಿಮ್ಮ ಎಲ್ಲ ಮಾತುಗಳು ಚಿತ್ರರಂಗಕ್ಕೆ ಭವಿಷ್ಯದಲ್ಲಿ ದ್ರೋಹ ಬಗೆದ ಚಟುವಟಿಕೆಗಳಾಗ್ಬಿಡುತ್ತವೆ ಅಪ್ಪಿತಪ್ಪಿ ಯಾರಾದರೂ ಇದ್ದರೆ ಇಂಥ ತಿಗ್ಣೆಗಳು ಉಮೇಶ್ ಬಣಕರ್ ಅಥವಾ ಬಿಲಾ ಕೊರೆಯೋ ಇಲಿಗಳು ಅಥವಾ ಗೆಂಡಾಮೃಗಗಳು ಇದ್ದರೆ ಹೆಕ್ಕಿ ತೆಗೆದು ಬಡದಾಕಿ ಉದ್ಯಮಕ್ಕೆ ಬೆಟರ್ ಭಾಳ ಯಂಗ್ಸ್ಟರ್ಸ್ ಒಳಕು ಬರ್ತಾ ಇದ್ದಾರೆ ಉದ್ಯಮದಲ್ಲಿ ಜನರೇಷನ್ ವೈಸ್ ಒಂದು ದೊಡ್ಡ ಜನರೇಷನ್ ಇದು ಯಾವುದರ ಗಂಧ ಗಾಳಿ ಇಲ್ಲದಂಥ ಒಂದು ಅದ್ಭುತವಾದ ನಮ್ಮ ಕನ್ನಡ ಚಿತ್ರೋದ್ಯಮದ ಜನ್ರೇಷನ್ ಪಾಸಾಗಿ ಆಚೆ ಹೊಟ್ಟೋಗಿದೆ ಅವರು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇದನ್ನೆಲ್ಲ ಹೀಗೆಲ್ಲ ಇಷ್ಟೊಂದು ಮಾಡ್ಕೋತಿದ್ದಾರೆ ಬಿಜಿಗಳನ್ನ ಅಂತ ಹೊಸ ಜನ್ರೇಷನ್ ಬರ್ತಾ ಇದೆ ಆ ಜನರೇಷನ್ಗೆ ಕೆಟ್ಟ ಮೆಸೇಜ್ ಹೋಗೋದು ಬೇಡ ಏನು ಬೇಕಾದ್ರೂ ಮಾಡ್ಬೋದು ನಾವು ಅನ್ನೋದು ಆಗಿದ್ದರೆ ಆದರೆ ಬಡ್ದಾಗ್ತಾರೆ ಅನ್ನೋ ಮೆಸೇಜ್ ಮುಂದೆ ಬರುವ ಜನ್ರೇಷನ್ಗಾರು ಸಿಕ್ಕಲಿ ಅವಕಾಶ ಆಗಬಾರದು ಮುಂದೆ ಆ ಒಂದೇ ಕಾರಣಕ್ಕೆ ಹಾವ್ ಪೇಷನ್ಸ್ ಆಗುತ್ತೆ ನಿಜಾನೋ ಸುಳ್ಳು ಲಟ್ಸಿ ಕಾರ